वेलकम बैक मंड्यद सार्वजनिक शिक्षण इलाखिया डयट रूपव पड़ता है मकल विद्याभ्यास यूट्यूब चानल आरंभ है मकल शिक्षण के होस वेदिक कल कोरोना काल बंद विद्यागम मंड्यदलू अदर एफेक्ट मकल शिक्षण वंचितर ऑनलाइन शिक्षण हीगी मंड्यद डयट योजन रूप से ಸವಿ ಮಂಡ್ಯ ಹೆಸರಿನ ಹೊಸದೊಂದು ಯೂಟ್ಯೂಬ್ ಚಾನೆಲ್ ತೆರೆದಿದೆ ಸವಿ ಮಂಡ್ಯ ಮೂಲಕ ಮಕ್ಕಳಿಗೆ ಪಾಠವನ್ನ ಮಾಡಲಿಕ್ಕೆ ಮುಂದಾಗಿದೆ ಕೋವಿಡ್ 19 ಅಡಿಯಲ್ಲಿ ಮಕ್ಕಳು ಸ್ಕೂಲ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಪ್ರಯುಕ್ತ ಯೂಟ್ಯೂಬ್ ಚಾನೆಲ್ ನಲ್ಲಿ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಕನ್ನಡ ಮಾಧ್ಯಮದಲ್ಲಿ ಇರತಕ್ಕಂತ ಎಲ್ಲ ಪಠ್ಯ ವಿಷಯಗಳನ್ನು ಕುರಿತು ನಮ್ಮ ಶಿಕ್ಷಕರು ವಿಡಿಯೋಗಳನ್ನ ಸಿದ್ಧಗೊಳಿಸ್ತಾ ಇದ್ದು ಅವುಗಳನ್ನ ನೋಡಿ ನಮ್ಮ ಪಠ್ಯವಸ್ತು ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಲಾಗಿದೆ ಡಯಟ್ ಕೇಂದ್ರದಲ್ಲಿ ಕ್ಯಾಮೆರಾ ಪ್ರೊಜೆಕ್ಟರ್ ಲೈಟ್ಸ್ ಕಂಪ್ಯೂಟರ್ ಅಳವಡಿಸಲಾಗಿದೆ ಸ್ಟುಡಿಯೋದಲ್ಲಿ ಗ್ರೀನ್ ಮ್ಯಾಟ್ ಇತ್ತು ಶಿಕ್ಷಕರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿದಿನದ ಪಾಠವನ್ನ ಮಾಡುವಂತ ವ್ಯವಸ್ಥೆ ಮಾಡಿದೆ ಸ್ಟುಡಿಯೋದಲ್ಲಿ ಚಿತ್ರೀಕರಿಸಿದ ಪಾಠದ ವಿಡಿಯೋ ಸವಿ ಮಂಡ್ಯ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುತ್ತೆ ಇದನ್ನೇ ಮಕ್ಕಳು ಕೇಳ್ತಿದ್ದಾರೆ ಹಾಗೆ ಇದಕ್ಕೆ ಬೇಕಾದಂತ ಪಿಪಿಟಿ ಗಳನ್ನು ನಾವು ಟೀಚರ್ ಗಳೇ ರೆಡಿ ಮಾಡ್ಕೊಳ್ತೀವಿ ಮತ್ತೆ ಅದಕ್ಕೆ ಬೇಕಾದಂತ ಕೆಲವು ಸೌಲಭ್ಯಗಳನ್ನು ಮತ್ತು ತರಬೇತಿಯನ್ನು ಡಯಟ್ ಕಡೆಯಿಂದ ನಮಗೆ ಒಂದು 15 ಡೇಸ್ ಕೊಡ್ಸೋ ಸರ್ ಶೂಟಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಶೂಟಿಂಗ್ ಮಾಡೋಣ ಅದನ್ನು ಸಂಪೂರ್ಣವಾಗಿ ನಾವೇ ಮಿಕ್ಸಿಂಗ್ ಮಾಡಿ ಅದನ್ನು ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿರಿಯ ಉಪನ್ಯಾಸಕರುಗಳಿಂದ ಅದಕ್ಕೆ ಬೇಕಾದ ಸಜೆಷನ್ಗಳನ್ನು ತೊಗೊಳ್ತೀವಿ ತಗೊಂಡು ಅದನ್ನು ಏನು ಮಾಡ್ತಾ ಇದ್ದೀವಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಟೀಚರ್ರೇ ಅದಕ್ಕೆ ಯಾವುದೋ ಒಂದು ಪಾಠವನ್ನು ಬೋಧನೆ ಮಾಡಬೇಕು ಆ ಪಾಠಕ್ಕೆ ಸಂಬಂಧಪಟ್ಟಂಗೆ PPTಯನ್ನು ಪ್ರಥಮ ಬಾರಿಗೆ ಸಿದ್ಧ ಮಾಡಿಕೊಂಡು ಅದನ್ನು ಸ್ಕ್ರೀನ್ ಕಾಸ್ಟ್ ಮಾಡ್ತಾರೆ ನಂತರ ಆ ಪಾಠವನ್ನು ಬಂದು ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾರೆ ಅವೆರಡನ್ನು ಮಿಕ್ಸ್ ಮಾಡಿ ನಂತರ ಅವರ ನಮ್ಮ ಲೋಗೋ ಸವಿಮಂಡ್ಯ ಬರುವಂಥದ್ದು ಅವ್ರ ಹೆಸರು ಬರುವಂಥದ್ದು 4 ಟ್ರ್ಯಾಕ್ಗಳನ್ನು ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಸವಿಮಂಡ್ಯ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಮಂಡ್ಯದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಯಟ್ನ ಈ ವಿನೂತನ ಪ್ರಯತ್ನ ಇಡೀ ರಾಜ್ಯದಲ್ಲೇ ಮೊದಲು ಎಲ್ಲರಿಂದ ಮೆಚ್ಚುಗೆಯನ್ನ ಪಡೆದಿದೆ ಕ್ಯಾಮ್ರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಮ್ ನ್ಯೂಸ್ 18 ಕನ್ನಡ ಮಂಡ್ಯ ಹುತಾತ್ಮ ಸೈನಿಕರನ್ನ ಸ್ಮರಿಸುವಂಥದ್ದು ಎಲ್ಲ ಭಾರತೀಯರ ಜವಾಬ್ದಾರಿ ಅಂತೆಯೇ ನಟ ನಟಿಯರು ಗಣ್ಯರು ಕೂಡ ಸಲಾಂ ಅಂತಾರೆ ಆ ಪೈಕಿ ನಟಿ ಶಿಲ್ಪಾ ಶೆಟ್ಟಿ ಕೂಡ ಸಲ್ಯೂಟ್ ಅನ್ನ ಹೇಳಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಶೆಟ್ಟಿ ಅಂತ ಮಾತಾಡ್ತಾ ಇದ್ದೀನಿ ಸೊ ನ್ಯೂಸ್ 18 ಚಾನೆಲ್ ಅಲ್ಲಿ ಸೋಲ್ಜರ್ಸ್ ಗೆ ಒಂದು ಡೆಡಿಕೇಟ್ ಮಾಡಿ ಒಂದು ಹೊಸ ಸೀರೀಸ್ ಇವಾಗಲೇ ರಿಲೀಸ್ ಆಗಿದೆ ಜೈ ಹಿಂದ್ ಸಮ್ಮಾನ್ ಅಂತ ಸೊ ಎಲ್ಲರೂ ನೋಡಿ ಹಾಗೆ ಇದೊಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಶೆಟ್ಟಿ ಅಂತ ಮಾತಾಡ್ತಾ ಇದ್ದೀನಿ ಸೊ ನ್ಯೂಸ್ 18 ಚಾನೆಲ್ ಅಲ್ಲಿ ಸೋಲ್ಜರ್ಸ್ ಗೆ ಒಂದು ಡೆಡಿಕೇಟ್ ಮಾಡಿ ಒಂದು ಹೊಸ ಸೀರೀಸ್ ಇವಾಗಲೇ ರಿಲೀಸ್ ಆಗಿದೆ ಜೈ ಹಿಂದ್ ಸಮ್ಮಾನ್ ಅಂತ ಸೊ ಎಲ್ಲರೂ ನೋಡಿ ಹಾಗೆ ಇದೊಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಶೆಟ್ಟಿ ಅಂತ ಮಾತಾಡ್ತಾ ಇದ್ದೀನಿ ಸೊ ನ್ಯೂಸ್ 18 ಚಾನೆಲ್ ಅಲ್ಲಿ ಸೋಲ್ಜರ್ಸ್ ಗೆ ಒಂದು ಡೆಡಿಕೇಟ್ ಮಾಡಿ ಒಂದು ಹೊಸ ಸೀರೀಸ್ ಇವಾಗಲೇ ರಿಲೀಸ್ ಆಗಿದೆ ಜೈ ಹಿಂದ್ ಸಮ್ಮಾನ್ ಅಂತ ಸೊ ಎಲ್ಲರೂ ನೋಡಿ ಹಾಗೆ ಇದೊಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಶೆಟ್ಟಿ ಅಂತ ಮಾತಾಡ್ತಾ ಇದ್ದೀನಿ ಸೊ ನ್ಯೂಸ್ 18 ಚಾನೆಲ್ ಅಲ್ಲಿ ಸೋಲ್ಜರ್ಸ್ ಈ ವಿಶೇಷ ಕಾರ್ಯಕ್ರಮ ಜೈ ಹಿಂದ್ ಸನ್ಮಾನ ಕೋಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬನಕ ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ ಎಲ್ವನ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೇವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಇವೆಷ್ಟು ಇವರಿಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನೆಮ್ಮದು